ಸೂಕ್ಷ್ಮದಿಂದಲೇ ಸ್ಥೂಲ ಮುದಿಸಿ ಆ ಸೂಕ್ಷ್ಮವು ಕಾಣಿಸದೆ ಸ್ಥೂಲವು ಕಾಣಿಸುತ್ತಿರ್ಪದು ಸ್ಥೂಲ ಶರೀರ ಯಾತನೆ ಬಿಡಿಸಿದಲ್ಲಿ ಆ ಸ್ಥೂಲಮಂ ಬಿಟ್ಟು ಸೂಕ್ಷ್ಮ ಗೋಚರವಾಗಿರ್ಪ ಲಯಂ ತಾನೇ ಗೋಚರವಾಗಿ ತಾನೇ ಪುನಃ ಸೃಷ್ಟಿ ಕಾರಣಮಾಗಿರ್ಪುದೆಂತೆಂದೊಡೆ ಬೀಜದಿಂದಲೇ ಪೈರು ಹುಟ್ಟಿ ಆ ಬೀಜಂ ಕಾಣಿಸದೆ ಪೈರೇ ಕಾಣಿಸಿ ಆ ಪೈರಂ ಕೊಯ್ದು ತುಳಿದು ವಕ್ಕಿದಲ್ಲಿ ಆ ಪೈರಂ ಬಿಟ್ಟು ಬೀಜವು ಪ್ರತ್ಯಕ್ಷವಾಗಿ ಫಲಯಾತನೆಗೊಳಗಾಗಿ ಪುನಃ ಸೃಷ್ಟಿ ಕಾರಣಮಾಗಿರ್ಪದಂದದಿ ಸ್ಥೂಲದೊಳಗೆ ಸೂಕ್ಷ್ಮವು ಸೂಕ್ಷ್ಮದೊಳಗೆ ಸ್ಥೂಲವು ಅಡಗಿ ಒಂದು ಕಾಣಿಸಲೆಂದು ಕಾಣಿಸದಿರ್ಪ ಆ ದಂದುಗವಂ ಬಿಡಿಸಿ ಸಲಹುವಿಯೋ ಎಂಬಿ ಸಂದೇಹದಿಂ ಹಿಂದು ಮುಂದು ತಿಳಿಯದೆ ಮಂದಮತಿಯಾಗಿರ್ಪೆನ್ನ ಬಂಧನವಂ ಬಿಡಿಸಿ ನಿನ್ನಡಿ ಕೆಂದಾವರೆಯೊಳು ಸಂಬಂಧಿಸುವುದೆಂದಿಗೆ ಹೇಳ ಮಹಾಗನ ದೊಡ್ಡ ದೇಶಿ ಕಾರ್ಯ ಗುರುಪ್ರಭುವೇ. ಮತ್ತೊಂದು ಬಾರಿ ನಾನು ಈ ವಚನವನ್ನು ಓದ್ತಾ ಇದ್ದೇನೆ. ಸೂಕ್ಷ್ಮದಿಂದಲೇ ಸ್ಥೂಲ ಮುದಿಸಿ ಆ ಸೂಕ್ಷ್ಮವು ಕಾಣಿಸದೆ ಸ್ಥೂಲವು ಕಾಣಿಸುತ್ತಿರ್ಪುದು ಸ್ಥೂಲ ಶರೀರ ಯಾತನೆ ಬಿಡಿಸಿದಲ್ಲಿ ಆ ಸ್ಥೂಲಮಂ ಬಿಟ್ಟು ಸೂಕ್ಷ್ಮ ಗೋಚರವಾಗಿರ್ಪ ಲಯಂ ತಾನೇ ಗೋಚರವಾಗಿ ತಾನೇ ಪುನಃ ಸೃಷ್ಟಿ ಕಾರಣಮಾಗಿರ್ಪುದೆಂಥೆಂದೊಡೆ ಬೀಜದಿಂದಲೇ ಪೈರು ಹುಟ್ಟಿ ಆ ಬೀಜಂ ಕಾಣಿಸದೆ ಪೈರೇ ಕಾಣಿಸಿ ಆ ಪೈರಂ ಕೊಯ್ದು ತುಳಿದು ವಕ್ಕಿದಲ್ಲಿ ಆ ಪೈರಂ ಬಿಟ್ಟು ಬೀಜವು ಪ್ರತ್ಯಕ್ಷವಾಗಿ ಫಲಯಾತನೆಗೊಳಗಾಗಿ ಪುನಃ ಸೃಷ್ಟಿ ಕಾರಣಮಾಗಿರ್ಪದಂದದಿ ಸ್ಥೂಲದೊಳಗೆ ಸೂಕ್ಷ್ಮವು ಸೂಕ್ಷ್ಮದೊಳಗೆ ಸ್ಥೂಲವು ಅಡಗಿ ಒಂದು ಕಾಣಿಸಲೆಂದು ಕಾಣಿಸದಿರ್ಪ ಈ ದಂದುಗವಂ ಬಿಡಿಸಿ ಸಲಹುವಿಯೋ ಎಂಬಿ ಸಂದೇಹದಿಂ ಹಿಂದು ಮುಂದು ತಿಳಿಯದೆ ಮಂದಮತಿಯಾಗಿರ್ಪೆನ್ನ ಬಂಧನವಂ ಬಿಡಿಸಿ ನಿನ್ನಡಿ ಕೆಂದಾವರೆಯೊಳು ಸಂಬಂಧಿಸುವುದೆಂದಿಗೆ ಹೇಳ ಮಹಾಗನ ದೊಡ್ಡ ದೇಶಿ ಕಾರ್ಯ ಗುರುಪ್ರಭುವೇ. ದೇಹ ಜೀವ ಜಗತ್ತು ಜಗತ್ತಿನಲ್ಲಿಯ ತತ್ವಶಕ್ತಿಗಳು ಪರಮಾತ್ಮನಲ್ಲ, ಆದರೆ ತನ್ನನ್ನು ತಾನರಿತರೆ ತಾನೇ ಪರಮಾತ್ಮನು. ಈ ಅರಿವು ಕರಿಕೊಂಡಾಗಲೇ ಲಿಂಗೈಕ್ಯ ಸ್ಥಿತಿಯು. ಮಾನವರು ವ್ಯಸನಾದಿಗಳನ್ನು ಇಂದ್ರಿಯ ವಿಕಾರಗಳನ್ನು ಜೀವಭಾವವನ್ನು ತೊರೆಯಬೇಕು, ಷಟುಸ್ಥಲ ಮಾರ್ಗವನ್ನು ತಿಳಿದು ಆಚರಿಸಬೇಕು. ಆಗಲೇ ಲಿಂಗಾಂಗ ಸಾಮರಸ್ಯ ಲಿಂಗೈಕ್ಯ ಸ್ಥಿತಿ ಪ್ರಾಪ್ತವಾಗುವುದು. ಪೃಥ್ವಿ ಜಲಗಳೆರಡು, ಸೃಷ್ಟಿ ವಾಯುಗಳೆರಡು, ಸ್ಥಿತಿ ಆಕಾಶವೇ ಸಂಹಾರ, ಇಂತಪ್ಪ ಸೃಷ್ಟಿ ಸ್ಥಿತಿ ಸಂಹಾರಗಳು ಮೀರಿಪ್ಪ ಆತ್ಮನೇ ಹೃದಯ ಮಧ್ಯದೊಳು ಆಗ್ನೇಯದಲ್ಲಿ ಮಹವಾಗಿ ಪ್ರಕಾಶಿಸುತ್ತಿರ್ಪನು. ಅದೇ ಸತ್ಯ ಮಿಕ್ಕವೆಲ್ಲ ಅವಸ್ತ್ರಾಯಂಗಳು ಆಗಿರುವುದು. ಹೃದಯ ಮಧ್ಯಕ್ಕೂ ಬ್ರಹ್ಮಸ್ಥಾನಕ್ಕೂ ಏಕವಾಗಿ ಜ್ಯೋತಿರ್ಮಯವಾಗಿ ಪ್ರಕಾಶಿಸುತ್ತ ತತ್ವದಿಂದೊಡಗೂಡಿದ ಮಹಾಪ್ರಕಾಶವನ್ನು ಭಾವಹಸ್ತದಲ್ಲಿ ಗ್ರಹಿಸಿ ಭಾವಪೂಜೆಯನ್ನು ಮಡುತಿರ್ಪುದೇ ಭಾವಲಿಂಗವು. ಶಿವನನ್ನು ಜ್ಞಾನಹಸ್ತದಲ್ಲಿ ಗ್ರಹಿಸಿ ಹೃತ್ಕಮಲದ ಮಧ್ಯದಲ್ಲಿ ಜಂಗಮ ರೂಪದಲ್ಲಿ ಧ್ಯಾನ ಪೂಜೆಯನ್ನು ಮಾಡುತ್ತಿರುವುದೇ ಇಷ್ಟಲಿಂಗವು. ಇಷ್ಟಲಿಂಗವ ಪೂಜಿಸುವ ಸ್ಥಳವೇ ವಿಶ್ವ. ಪ್ರಾಣಲಿಂಗವ ಪೂಜಿಸುವ ಸೂಕ್ಷ್ಮ ಶರೀರವೇ ತೈಜಸ. ಭಾವಲಿಂಗವನ್ನು ಪೂಜಿಸುವ ಕಾರಣ ಶರೀರವೇ ಪ್ರಾಜ್ಞೆ. ಪ್ರಾಜ್ಞೆಕ್ಕೆ ಯೋಗವೇ ಮುಖ. ಈ ಮುಖದಲ್ಲಿ ಆ ಲಿಂಗ ಕರ್ಪಣವಾಗುವುದು. ತ್ಯಜಿಸಕ್ಕೆ ಭೋಗವೇ ಮುಖ. ಆ ಮುಖದಲ್ಲಿ ಆ ಲಿಂಗ ಕರ್ಪಣವಾಗುವುದು. ವಿಶ್ವಕ್ಕೆ ತ್ಯಾಗವೇ ಮುಖ. ಈ ಮುಖದಲ್ಲಿ ಲಿಂಗ ಕರ್ಪಣವಾಗುವುದು. ಆಚಾರ ಗುರು ಶಿವ ಚರ ಶೇಷ ಮಹಾಸ್ವರೂಪವಾದ ಇಷ್ಟಲಿಂಗವೇ ಪ್ರಾಣಲಿಂಗವಾಗಿ ಒಳಗು ಹೊರಗು ತಾನೇ ಪ್ರಕಾಶಿಸಿ ಭಾವದಲ್ಲೆಲ್ಲಿಯೂ ಕೂಡ ಒಂದೆಯಾಗಿ ತೋರುತ್ತಿರುವ ಪರಿಪೂರ್ಣಾನಂದಮಯ ನಿರ್ವಾಣ ಸುಖವನ್ನಿತ್ತು ಸಲಹುವುದು. ನಿರ್ವಾಣ ಸುಖವನ್ನಿತ್ತು ಸಲಹುವುದು.